ಸ್ಯಾಂಡಲ್ವುಡ್ ಮಾಣಿಕ್ಯನ ಮೇಲೆ ಸಾಲು ಸಾಲು ಆರೋಪಗಳು ಈ ದಿನಗಳಲ್ಲಿ ಕೇಳಿ ಬರ್ತಾ ಇದೆ ಈ ಆರೋಪ ಕೇಳಿ ಬರುವುದಕ್ಕೆ ಕಾರಣವಾದರು ಏನು ಸ್ಯಾಂಡಲ್ವುಡ್ ನ ಮಾಣಿಕ್ಯ ಮಾಡಿದ್ದಾದರು ಏನು ಈ ಬಗ್ಗೆ ಒಂದಷ್ಟು ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ ನಿರ್ಮಾಪಕರೊಬ್ಬರು ಆರೋಪವನ್ನ ಮಾಡಿದ್ದಾರೆ ಡೇಟ್ಸ್ ಅನ್ನು ಕೊಡ್ತೀವಿ ಅಂತ ಹೇಳ್ತಾರೆ ದುಡ್ಡನ್ನ ತಗೊಂಡಿದ್ದಾರೆ ಆದರೆ ಶೂಟಿಂಗ್ ಗೆ ಸ್ಯಾಂಡಲ್ವುಡ್ ಮಾಣಿಕ್ಯ ಸುದೀಪ್ ಬರ್ತಾ ಇಲ್ಲ ಅಂತ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ ಕಿಚ್ಚ ಸುದೀಪ್ ವಿರುದ್ಧ ನಿರ್ಮಾಪಕ ಎನ್ ಕುಮಾರ್ ಆರೋಪಗಳ ಸುರಿಮಳೆ ಗೈದಿದ್ದಾರೆ ದುಡ್ಡು ಪಡೆದು ಸಿನಿಮಾ ಮಾಡೋದಕ್ಕೆ ಡೇಟ್ ಕೊಡ್ತಿಲ್ಲ ಅಂತ ಹೇಳಿ ಆರೋಪ ಮಾಡಿದ್ದಾರೆ ನಿಮ್ಮದೇ ನೆಕ್ಸ್ಟ್ ಅಂತ ಹೇಳ್ತಾರೆ ಆದರೆ ಡೇಟ್ಸ್ ಕೊಡೋದಿಲ್ಲ ಎಲ್ಲಿಯವರೆಗೂ ಶೂಟಿಂಗ್ ಗೆ ಬಂದಿಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ ಕೆಂಪೇಗೌಡನ ವಿರುದ್ಧ ಫಿಲ್ಮ್ ಚೇಂಬರ್ ನಲ್ಲಿ ಎನ್ ಕುಮಾರ್ ಆರೋಪ ಮಾಡಿದ್ದಾರೆ 9 ಕೋಟಿಯಷ್ಟು ಕಿಚ್ಚ ಸುದೀಪ್ ಜೊತೆ ವ್ಯವಹಾರ ನಡೆದಿದೆ ಅಂತ ಎನ್ ಕುಮಾರ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಸ್ಯಾಂಡಲ್ವುಡ್ ಮಾಣಿಕ್ಯನ ಮೇಲೆ ಸಾಲು ಸಾಲು ಆರೋಪ ಕೇಳಿ ಬರ್ತಾ ಇದೆ ಈ ಆರೋಪವನ್ನ ಮಾಡುತ್ತಿರುವುದು ನಿರ್ಮಾಪಕ ಎನ್ ಕುಮಾರ್ ಕಿಚ್ಚ ಸುದೀಪ್ ಮೇಲೆ ಗಂಭೀರವಾದಂತಹ ಆರೋಪ ಕೇಳಿ ಬಂದಿದೆ ಎನ್ ಕುಮಾರ್ ಹೇಳ್ತಿರೋದು ಇಷ್ಟು ದುಡ್ಡು ಪಡೆದುಕೊಂಡಿದ್ದಾರೆ ಆದರೆ ಸಿನಿಮಾ ಮಾಡೋದಕ್ಕೆ ಡೇಟ್ ಅನ್ನು ಕೊಡ್ತಾ ಇಲ್ಲ ಸುದೀಪ್ ಅವರ ಜೊತೆ ಮಾತುಕತೆ ಗಿಳಿದ ಸಂದರ್ಭದಲ್ಲಿ ಸುದೀಪ್ ಕೊಡುವಂತಹ ಉತ್ತರ ಏನು ಅಂತ ಹೇಳಿದ್ರೆ ನಿಮ್ಮದೇ ಕಂಡ್ರೆ ನೆಕ್ಸ್ಟ್ ಫಿಲ್ಮ್ ಅಂತ ಹೇಳ್ತಾರಂತೆ ಆದರೆ ಡೇಟ್ಸ್ ಅನ್ನು ಕೊಡೋದಿಲ್ಲ ಕೆಂಪೇಗೌಡನ ವಿರುದ್ಧ ಫಿಲ್ಮ್ ಚೇಂಬರ್ ನಲ್ಲಿ ಎನ್ ಕುಮಾರ್ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ ಎಷ್ಟು ರೂಪಾಯಿಗಳ ವ್ಯವಹಾರ ಅಂತ ನಾವು ನೋಡೋದಾದರೆ ಸುಮಾರು 9 ಕೋಟಿಯಷ್ಟು ಕಿಚ್ಚ ಸುದೀಪ್ ಜೊತೆ ವ್ಯವಹಾರ ನಡೆದಿದೆ ಅಂತ ಹೇಳಿ ಎನ್ ಕುಮಾರ್ ಆರೋಪವನ್ನು ಮಾಡುತ್ತಿದ್ದಾರೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ದುಡ್ಡು ಕೊಟ್ಟಿದ್ದೇನೆ ಹೇಳಿದಂತೆ ಸಿನಿಮಾ ಮಾಡಿಕೊಡ್ಲಿ ಅಂತ ಕುಮಾರ್ ಕೂಡ ಇಲ್ಲಿ ಆಗ್ರಹ ಮಾಡ್ತಾ ಇದ್ದಾರೆ ಮುತ್ತತ್ತಿ ಸತ್ಯರಾಜ್ ಅನ್ನೋ ಟೈಟಲ್ ಸ್ಕ್ರಿಪ್ಟ್ ರೆಡಿಯಾಗಿದೆ ಮುತ್ತತ್ತಿ ಸತ್ಯರಾಜ್ ಬಹಳ ಫೇಮಸ್ ಹೆಸರು ಸುದೀಪ್ ಕ್ಯಾರೆಕ್ಟರ್ ನೇಮ್ ಅದು ಸೊ ಅದೇ ಕ್ಯಾರೆಕ್ಟರ್ ನೇಮ್ ಅಲ್ಲಿ ಸಿನಿಮಾವನ್ನು ಸಿದ್ಧಪಡಿಸಿಕೊಂಡಿದ್ದಾರೆ 8 ವರ್ಷ ಕಂಪ್ಲೀಟ್ ಆಗಿದೆ ದುಡ್ಡು ಕೊಟ್ಟು ನೋಡಿ ಮುತ್ತತ್ತಿ ಸತ್ಯರಾಜ್ ಜಿಂತಾಕ್ತಾ ಜಿಂತಾ ಆ ಸಾಂಗ್ ನಿಮ್ಮ ಎಲ್ರಿಗೂ ಕೂಡ ನೆನಪಿರಬಹುದು ಆ ಸಿನಿಮಾದು ಒಂದು ಕ್ಯಾರೆಕ್ಟರ್ ಹೆಸರು ಮುತ್ತತ್ತಿ ಸತ್ಯರಾಜ್ ಆ ಹೆಸರು ಕೂಡ ತುಂಬಾ ಫೇಮಸ್ ಆಗೋಯ್ತು ಅದೇ ಕ್ಯಾರೆಕ್ಟರ್ನ ಇಟ್ಟುಕೊಂಡು ಸಿನಿಮಾವನ್ನು ಸಿದ್ಧಪಡಿಸೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ನಡೆಸಿದ್ದಾರೆ ಹಾಗಾದರೆ ವ್ಯವಹಾರ ನಡೆದಿದ್ದು ಯಾವಾಗ ಅಂತ ನೋಡೋದಾದರೆ ಕುಮಾರ್ ಅವರು ಕೊಡುವಂತಹ ಮಾಹಿತಿಯ ಪ್ರಕಾರ 8 ವರ್ಷ ಕಂಪ್ಲೀಟ್ ಆಗಿದೆ ದುಡ್ಡು ಕೊಟ್ಟು ಮುಕುಂದ ಮುರಾರಿಗಿಂತ ಮುಂಚೆನೇ ದುಡ್ಡನ್ನು ಕೊಟ್ಟಿದ್ದಾರಂತೆ ಮುಕುಂದ ಮುರಾರಿ ಸಿನಿಮಾ ಉಪೇಂದ್ರ ಅವರ ಜೊತೆ ಸುದೀಪ್ ಅವರು ನಟಿಸಿದರು ಬಹಳ ಫೇಮಸ್ ಆಗೋಯ್ತು ನೀನೇ ರಾಮ ನೀನೇ ಶ್ಯಾಮ ಸಿನಿಮಾದ ಹಾಡು ನಿಮ್ಮೆಲ್ರಿಗೂ ಕೂಡ ನೆನಪಿರುತ್ತೆ ಆದರೆ ಆ ಸಿನಿಮಾಗೂ ಮುಂಚೆಯೇ ದುಡ್ಡನ್ನು ಕೊಟ್ಟು ವ್ಯವಹಾರವನ್ನು ಮಾತಾಡಿದ್ದಾಗಿರುತ್ತೆ ಆದರೂ ಕೂಡ ಮುತ್ತತ್ತಿ ಸತ್ಯರಾಜ ಸಿನಿಮಾ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ಸುದೀಪ್ ಡೇಟ್ಸ್ ಕೊಟ್ಟಿಲ್ಲ ಪೈಲ್ವಾನ್ ಕೋಟಿಗೊಬ್ಬ ಆದಮೇಲೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರಂತೆ ಸುದೀಪ್ ಅಡುಗೆ ಮನೆ ರಿಪೇರಿಗೆ 10 ಲಕ್ಷ ಇಸ್ಕೊಂಡಿದ್ದಾರೆ ಯಾರ ಹತ್ರ ಇಸ್ಕೊಂಡ್ರು ಕೇಳಿ ನಾನು ತಪ್ಪು ಮಾಡಿದ್ರೆ ನಿಮ್ಮ ಎದುರಿಗೆ ಅವರ ಕಾಲಿಗೆ ಬೀಳ್ತೀನಿ ಆರ್ ಆರ್ ನಗರದಲ್ಲಿ ಸುದೀಪ್ ಮನೆ ತಗೊಂಡಿದ್ದಾರೆ ಅದು ನಾನು ದುಡ್ಡು ಕೊಟ್ಟಿರೋದು ನಂದಕಿಶೋರ್ಗೆ 46,000 ಅಡ್ವಾನ್ಸ್ ಕೊಟ್ಟಿದ್ದೀನಿ ಸುದೀಪ್ಗೆ ಕ್ಯಾಶ್ ನಲ್ಲಿ ಕೊಟ್ಟಿದ್ದೀನಿ ಬೇರೆಯವರಿಗೆ ಕೊಡಿಸಿದ್ದಾರೆ ನನಗಾಗಿರೋ ಅನ್ಯಾಯಗಳು ಇನ್ಯಾರಿಗೂ ಕೂಡ ಆಗಬಾರದು ಅಂತ ಹೇಳಿ ಕುಮಾರ್ ತಮ್ಮ ನೋವನ್ನ ಹಂಚಿಕೊಂಡಿದ್ದಾರೆ ಸರ್ ಕಾಸ್ಟ್ ಎಷ್ಟಾದ್ರು ಮಾಡಕ್ ರೆಡಿ ಇದೀವಿ ಸರ್ ಮಾಣಿಕ್ಯ ಅಂತ ಸಿನಿಮಾ ಮಾಡಿಲ್ಲ ಅವರನ್ನು ಹೇಳಿ ಮಾಣಿಕ್ಯ ಅಂತ ಅದಕ್ಕಿಂತ ಕಾಸ್ಟ್ ಬೇಕಾ ಸರ್ ಸರ್ ಎಷ್ಟು ಬೇಕ ಸಿನಿಮಾಗೆ ಏನ್ಬೇಕು ಮಾಡಕ್ ಇವತ್ತು ನಮ್ಗೆ ದೇವ್ರ ಕೆಪಾಸಿಟಿ ಕೊಟ್ಟಿದ್ದಾರೆ ಮಾಡ್ತೀವಿ ಸರ್ ಸಿನಿಮಾ ಮೋಸ ಮಾಡಲ್ಲ ಸಿನಿಮಾ ಮೋಸ ಮಾಡ್ರೆ ನಾವು ಉಳಿಯಲ್ಲ ಸಿನಿಮಾಗೆ ಏನ್ ಬೇಕು ನಾವು ಮಾಡ್ತೀವಿ ಏನು ಇಲ್ಲೇ ನಮ್ ಕೃಷ್ಣ ಇದ್ದಾರೆ ಕೇಳಿ 2 ಸಿನಿಮಾ ರೀಶೂಟ್ ಮಾಡಿದೀನಿ ಆಫ್ಟರ್ ಸೆನ್ಸರ್ ಪಿಕ್ಚರ್ ನೋಡಿ 4-5 ಜನ ಬೇಡ ಅಂದ್ಮೇಲೆ ಏ ಕೃಷ್ಣ ರೀಶೂಟ್ ಮಾಡಿದೀವಿ ಯಾಕೆ ಸಿನಿಮಾ ಪಬ್ಲಿಕ್ ನೋಡುವಂತದ್ದು ಪಬ್ಲಿಕ್ ಮೆಚ್ಚಿದ್ರೆ ನಾವು
ಪಬ್ಲಿಕ್ ಇಲ್ಲ ನಾವಿಲ್ಲ ಪಬ್ಲಿಕ್ ಮೆಚ್ಚದೇ ನಾವು ಮಾಡೋದು ಅಲ್ವಾ ಅಭಿಮಾನಿಗಳು ಮೆಚ್ಚಿಗೆ ಆಗಂತ ಸಿನಿಮಾ ನಾವು ಮಾಡೋಕೆ ನಾವೆಲ್ಲರೂ ಪ್ರಯತ್ನ ಪಡ್ತೀವಿ ಒಂದೊಂದು ಸಲ ಗೆಲ್ತೀವಿ ಒಂದೊಂದು ಸಲ ಸೋಲ್ತೀವಿ ಸರ್ ಉದಾಹರಣೆಗೆ ಮಾಣಿಕ್ಯ ಅನ್ನೋ ಸಿನಿಮಾನ ಮಾಡಿಲ್ಲ ಸರ್ ಹೌದು ಸರ್ ಅವರೇ ಹೇಳಿದ್ದು ಎಲ್ಲವೂ ನಡೆಯಿತು ಅವ್ರು ಹೇಳಿದ್ರು ಅವ್ರು ಹೇಳಿದ್ರು ಯಾರು ಇಂಥವ್ರು ಮ್ಯೂಸಿಕ್ ಡೈರೆಕ್ಟರ್ ಓಕೆ ಅಂದ್ವಿ ನಿಮ್ದು ಪೇಮೆಂಟ್ ಏನು ಇರುತ್ತೆ ಅಂತ ಅಣ್ಣ ನನಗೇನು ಅದನ್ನು ನನಗೆ ನಂದಕಿಶೋರ್ನು ನನ್ನನ್ನು ಮುಂದಿದ್ದಲ್ಲಿ ಒಬ್ಬರು ಮೀಟ್ ಮಾಡಿಸ್ತಾರೆ ಅವ್ರ ಹೆಸರು ಹೇಳೋದು ಬೇಡ ವೇಟ್ ಮಾಡಿ ಅಣ್ಣ ಈಗ ನನ್ನ ಮುದ್ದೆ ಇದ್ದಾರೆ ಇವ್ರು ಏನು ಹೇಳ್ತಾರೆ ಆ ಪೇಮೆಂಟ್ ತೊಗೊಳ್ತೀನಿ ನಿಮ್ಮ ಹತ್ರ ನಾನು ಏನು ಕೇಳಲ್ಲ ಸರಿಪ್ಪ ಒಬ್ಬ ನಿರ್ಮಾಪಕನಾಗಿ ನಾನು ಕೊಡೋದು ಕೊಡಬೇಕಂತ 46,000 ಅಡ್ವಾನ್ಸ್ ಕೊಟ್ಟಿದ್ದೀನಿ 15,000 ರೂಪಾಯಿ ನಮ್ಮ ಅಕೌಂಟಿಂದ ಕೊಟ್ಟಿದ್ದೀವಿ 31,000 ರೂಪಾಯಿ ಕ್ಯಾಶ್ ಯಾಕಂದ್ರೆ ಒಂದು 1 ರೂಪಾಯಿ ಕೊಟ್ಟರು ಒಂದು ಅಡ್ವಾನ್ಸ್ ಚೇಂಬರ್ಲಿ ಅದು ಚೇಂಬರ್ಲಿ ಅವ್ರು ಬರ್ತಾರೆ ಆಗ ಬಂದ ನಾನು ಹೇಳಿದೆ ಸ್ವಾಮಿ ನಿಮ್ಗೆ ಏನು ಬೇಕು ಸಾಕ್ಷಾದ್ರೂ ಬನ್ನಿ ವಾಣಿಜ್ಯ ಮಂಡಳಿ ಸಭೆಯಲ್ಲಿ ಸಮ ಇದು ಮಾಡಿಕೊಡ್ತೀವಿ ಅವ್ರು ಏನೇನು ಹೇಳಿ ಬರಬೇಕು ಸರ್ ಅಲ್ಲಿ ಸಂಧಾನ ಸಮಿತಿ ಅಂತ ಇರ್ತದೆ ಬರೀ ಕುಮಾರ ಅವ್ರದ್ದು ಇದು ಗೊತ್ತಿರಲ್ಲ ಸುಮಾರು ಒಂದು 15-20 ವರ್ಷಗಳ ಸಂಬಂಧ ಅವತ್ತ ಮಾಡ್ಕೊಂಡು ಬರ್ತಿದ್ದಾರೆ ಈಗ ಇವ್ರು ಹೆಂಗಿದ್ರು ಅಂದ್ರೆ ಸುದೀಪ್ ಅವ್ರ ಇಂತರ ದುಡ್ಡು ಕೊಡಿದ್ರು ಕೊಡಲ್ಲ ಬಂದು ಸರ್ ಅವರು ಎಷ್ಟು ಸಿನಿಮಾಗಳು ಬಿಡುಗಡೆ ಮಾಡಿದ್ವಿ ಸರ್ ಸಮಯ ಸಮಯ ಸಮಸ್ಯೆಗಳು ಬಂದಾಗ ಹಂಗೆ ಅಂದ್ಬಿಟ್ಟು ಅವ್ರ ಹತ್ರ ಏನು ಸಹಾಯ ಕೇಳ್ತೀರಾ ಸರ್ ನಮ್ಮ ಕಮಿಟ್ಮೆಂಟ್ ಏನಿದೆ ಯಾರು ಹಾ ಅಷ್ಟು ಮಾಡಿ ನಾವು ಎಲ್ಲಿಂದ ದುಡ್ಡು ಅಂದ್ಕೊಂಡಿರ್ತೀವಿ ಅಂತ ಕೆಲವರು ನಿಮ್ಮಂಥವ್ರಿಗೆ ಗೊತ್ತಿರುತ್ತೆ ಇವತ್ತು ಇಂಥ ಪರಿಸ್ಥಿತಿ ಬರುತ್ತೆ ನಮ್ಗೆ ಇದು ಆಗಬಾರ್ದು ಅಂತ ನಾನು ಬಹಳ ಬಹಳ ಪ್ರಯತ್ನ ಪಟ್ಟೆ ಅವ್ರು ಬರೆದಿರೋಂಥ ಕಾಪಿ ಎಲ್ಲ ನಿಮ್ಗೆ ಕೊಡ್ತೀನಿ ವಾಣಿಜ್ಯ ಮಂಡಳಿಗೆ ವಾಣಿಜ್ಯ ಮಂಡಳಿಗೆ ಬರೆದಿರೋ ಕಾಪಿನೂ ನಿಮ್ಗೆ ಕೊಡ್ತೀನಿ ಪ್ರತಿಯೊಂದು ಕೊಡ್ತೀನಿ ನಿಮಗೆ ದಾಖಲೆ ದಾಖಲೆ ಜನ ನಾವೇನು ಮಾತಾಡೋದು ಚೇಂಬರ್ ಕಡೆ ಸರ್ ಹೌದು ಸರ್ 6 ಲೀಟರ್ ಬರೆದಿದ್ದಾರೆ ಸರ್ ಇದು ವಾಣಿಜ್ಯ ರಿಪ್ಲೈ ಮಾಡಿ ಒಂದೇ ಒಂದು ರಿಪ್ಲೈ ಮಾಡಿ ಸಾಕ್ಷಿಗಳಿದೆಯಾ ಅವ್ರ ಹತ್ರ ಅಂತ ಕೇಳ್ತಾರೆ ಸಾಕ್ಷಿಗಳು ಅವ್ನಿಗೆ ಬಂದು ಸ್ವಾಮಿ ಸಭೆ ಕೊಡ್ತೀವಿ ಅಂತ ಹೇಳಿದ್ವಿ ಅದೇಳ್ಮೇಲೆ ಬಂದಿಲ್ಲ ಸರ್ ಅದೇಳ್ಮೇಲೆ 3 ಪತ್ರ ಬಂದಿದ್ದೀವಿ ಅವತ್ತಿಂದ ಇವತ್ತು ಬರ್ತಾ ಇಲ್ಲ ಕೈಗೆ ಸಿಗ್ತಾ ಇಲ್ಲ ಸರ್ ಅದರಲ್ಲಿ ಪೂರಾ ಅಮೌಂಟ್ನ ಸೆಟ್ಲ್ ಮಾಡ್ತಾರೆ ಹೌದು ನೀವು ಅಷ್ಟೆಲ್ಲ ಲೆಕ್ಕಾಚಾರ ಇರೋರು ಅಷ್ಟೆಲ್ಲ ಸಿನಿಮಾ ವಿತರಣೆ ಮಾಡಿದವರು ಫುಲ್ ಅಮೌಂಟ್ ಅನ್ನ ನಂಬಿಕೆ ಮೇಲೆ ಕೊಡ್ತೀವಿ ಸ್ವಾಮಿ ಇವತ್ತು ಕೊಡ್ತಾರೆ ಇವತ್ತು ನಡೀತಾ ಇದೆ ಇವತ್ತು ನಡೀತಾ ಇದ್ದು ಕೊಡಿ ಕೆಲವು ಇರೋದು ಹಂಗೆ ನಡೀತಾ ಇದೆ ಅಂದ್ರೆ ಅವ್ರಿಗೆ ಬೇಕಾದಾಗ ಅವ್ರು ತಗೊಂಡಾಗ ಬರ್ತಾರೆ ಕೇಳಿ ಅವ್ರದೇ ರಂಗಾಸನ್ಸಿ ನಾನು ಮಾಡೋ ಟೈಮಲ್ಲಿ ನಾನು 1.5 ಪೈಸೆ ಕೊಡ್ಬೇಕಾಗಿರ್ಲಿಲ್ಲ ಅವತ್ತು ಒಬ್ರು ನಿರ್ಮಾಪಕರಿಗೆ ಅವ್ರು ದುಡ್ಡು ಕೊಡ್ಬೇಕಿತ್ತು ಅವ್ರು ಬಂದು ಮನೆ ಮುಂದೆ ನಿಂತಿದ್ರು ಅವ್ರು ಯಾರು ಅನ್ನೋದು ಜಾಕ್ಮನ್ ಜೋರ್ನ ಕೇಳಿ ಅವತ್ತು ಯಾರು ದುಡ್ಡು ಕೊಡ್ರು ಅಂತ ಕೇಳಿ ಏನು ಕೊಟ್ರಿ ಜಾಕ್ಮನ್ ಜೋರ್ ಕೇಳಿ ತಮಗೆ ಗೊತ್ತಿರುತ್ತೆ ಅವರು ಏನು ಮಾತಾಡಿದ್ರು ಜಾಕ್ಮನ್ ಜೋರ್ ಅದನ್ನು ಪತ್ರದಲ್ಲಿ ಬರೆದಿದ್ದೆ ನಾನು 1.5 ಪೈಸೆ ಕೊಡ್ಬೇಕಾಗಿಲ್ಲ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತ್ ರಾಮ್ ಅನಂತ್ ವಿಷಯ ಫಿಲಂ ಚೇಂಬರ್ ವರ್ಗೂ ಮುಟ್ಟಿದೆ ಅಂತ ಹೇಳಿದ್ರೆ ಗಂಭೀರ ಅಂತ ಗೊತ್ತಾಗ್ತಾ ಇದೆ ಈ ಸತ್ಯರಾಜು ಸಿನಿಮಾ ಅನ್ನೋದು ಕುಮಾರ್ ಅವರ ಪ್ರಕಾರ ಯಾವಾಗ ಆಗಬೇಕಾಗಿತ್ತಂತೆ ಮತ್ತು ರೀಸೆಂಟಾಗಿ ಸುದೀಪ್ ಅವ್ರ ಜೊತೆ ಮಾತುಕತೆ ನಡೆಸಿದ್ದಾರಂತ ಕುಮಾರ್ ಅವರು ಹೌದು ದಿವ್ಯಶ್ರೀ ಏನು ಸುದೀಪ್ ಅವರು ಮತ್ತೆ ಸುದೀಪ್ ಅವರ ಧರ್ಮಪತ್ನಿ ಆದಂತಹ ಏನು ಪ್ರಿಯಾ ಅವರ ಪ್ರಿಯಾ ಸುದೀಪ್ ಅವರ ಜೊತೆನೂ ಕೂಡ ಇವರು ಹಲವಾರು ಬಾರಿ ಮಾತುಕತೆ ಆಡಿದ್ದಾರೆ ಏನು ನಮ್ಮ ಒಂದು ಫಿಲಮ್ ಅನ್ನ ಸತ್ಯರಾಜ್ ಮುತ್ತತ್ತಿ ಫಿಲಮ್ ಅನ್ನ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಹಿಂದೆನೆ ಏನು ಕೋಟಿಗೊಬ್ಬ ಸಿನಿಮಾ ಆಗೋದ್ಕಿಂತ ಮುಂಚೆನೆ ಅವರು ಡೇಟನ್ನು ಸಹಿತ ಕೊಟ್ಟಿದ್ರು ಅಂತ ಹೇಳಲಾಗ್ತಿದೆ ಇವ್ರು ರವಿಕುಮಾರ್ ಅವ್ರು ಹೇಳಿದ್ದಾರೆ ಆದ್ರೆ ಡಿಲೇ ಮಾಡ್ಕೊಂಡ್ ಬರ್ತಾ ಇದಾರೆ ನಮ್ಮ ಸಿನಿಮಾದನ್ನ ಡೇಟ್ ಕೊಟ್ಟಿದ್ದನ್ನ ಬಿಟ್ಟು ಅವರು ಈಗ ಬೇರೆ ಸಿನಿಮಾಗಳನ್ನ ಮಾಡ್ತಾ ಇದಾರೆ ನಾನು ಬೇರೆ ಕಡೆ ಬಂಡವಾಳವನ್ನ ತಗೊಂಡ್ಬಂದಿದ್ದೆ ಯಾರ ಹತ್ರ ದುಡ್ಡನ್ನ ಇಟ್ಕೊಂಡ್ಬಂದು ನಾನು ಬಂಡವಾಳ ಹಾಕಿದ್ದೆ ಅದರ ಅದಕ್ಕೆ ನಾನು ಬಡ್ಡಿಯನ್ನ ಕಟ್ತಾ ಇದ್ದೀನಿ ಸುಮಾರು ಇದರಿಂದಾಗಿ ನನಗೆ 7-8 ಕೋಟಿ ರೂಪಾಯಿ ದುಡ್ಡು ನನಗೆ ನಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ತಮ್ಮ ಒಂದು ಅಳಲನ್ನ ತೋಡ್ಕೊಂಡಿದ್ದಾರೆ ಅದರ ಜೊತೆಗೆ ಏನು ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಿಯಾ ಅವ್ರಿಗೂ ಸಹಿತ ನಾನು ಏನು ಮೆಸೇಜ್ ಅನ್ನ ಮಾಡಿದ್ದೀನಿ ಅವ್ರಿಗೂ ಸಹಿತ ರಿಕ್ವೆಸ್ಟ್ ಮಾಡಿದ್ದೀನಿ ಬಟ್ ಅವ್ರು ಯಾವುದೇ ರಿಪ್ಲೈ ಅನ್ನ ಕೊಟ್ಟಿಲ್ಲ ಅಂತ ಹೇಳಲಾಗ್ತಿದೆ ಅದ್ರ ಜೊತೆಗೆ ಇನ್ನೊಂದು ಅರ್ಥವನ್ನ ಅವರು ಹೇಳಿದ್ದಾರೆ ಅವರ ಮನೆ ರಿಪೇರಿಗೆ ಅಂದ್ರೆ ಕಿಚನ್ ರಿಪೇರಿಗೂ ಸಹಿತ ನಾನು 10 ಲಕ್ಷ ದುಡ್ಡನ್ನ ಕೊಟ್ಟಿದ್ದೆ ಸರ್ ಅವ್ರನ್ನೇ ಕೇಳಿ ಅಂತ ಹೇಳಿ ಹೇಳಿದ್ದಾರೆ ಇನ್ನೊಂದು ಪ್ರಮುಖವಾದಂತ ವಿಚಾರ ಅಂದ್ರೆ ಆರ್ ಆರ್ ನಗರದಲ್ಲಿ ಸುದೀಪ್ ಅವರು ಮನೆಯನ್ನ ತಂದಿದ್ರೆ ಆ ದುಡ್ಡನ್ನು ಯಾರು ಕೊಟ್ಟಿದ್ದು ಹೇಳಿ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆಯಾಗಿ ಈ ಒಂದು ಘಟನೆಯನ್ನ ನೋಡೋದಾದ್ರೆ ಈಗ ರವಿಕುಮಾರ್ ಅವರು ಏನು ಆರೋಪವನ್ನ ಮಾಡಿರೋದ್ರ ಬಗ್ಗೆ ಸುದೀಪ್ ಅವರು ಏನ್ ಹೇಳ್ತಾರೆ ಅನ್ನೋ ಒಂದು ಕುತೂಹಲ ಇದೆ ಬಟ್ ಸುದೀಪ್ ಅವರು ಇದ್ರ ಬಗ್ಗೆ ಇನ್ನು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಬಟ್ ಅದೇ ಆ ಕಡೆ ಅವರು ಪ್ರಿಯಾ ಅವರು ಸಹಿತ ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಬಟ್ ನನಗೆ ನ್ಯಾಯ ಸಿಗಲಿಲ್ಲ ಅಂತ ಅಂದ್ರೆ ನಾನು ಮುಂದಿನ ದಿನಗಳಲ್ಲಿ ನಾನು ಸುದೀಪ್ ಅವರ ಮನೆ ಎದುರುಗಡೆ ಕುತ್ಕೊಂಡು ಧರಣಿಯನ್ನ ಮಾಡ್ತೀನಿ ನನಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ರವಿಕುಮಾರ್ ಅವರು
ಪ್ರೆಸ್ ಮೀಟ್ ಅಲ್ಲಿ ಆರೋಪವನ್ನ ಮಾಡಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಅನಂತ್ ಮಾಹಿತಿಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.